ರಾಯಲ್ಪಾಡು ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಹೋಂಗಾರ್ಡ್ಗಳು ಪ್ರತಿನಿತ್ಯ ಲಾರಿಗಳನ್ನು ಅಡ್ಡಗಟ್ಟಿ ಹಣ ವಸೂಲು ಮಾಡುತ್ತಿದ್ದಾರೆ. ಒಂದು ವೇಳೆ ಹಣ ನೀಡದಿದ್ದಲ್ಲಿ ಲಾರಿ ಮಾಲೀಕನ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಅವರ ವಿರುದ್ಧ ಪ್ರಕರಣ ದಾಖಲಿಸುತ್ತಿದ್ದಾರೆ. ಇನ್ನು ಪ್ರತಿನಿತ್ಯ ಹಣ ಕೊಡುವುದಲ್ಲದೆ ತಿಂಗಳಿಗಿಷ್ಟು ಅಂತ ಮಾಮೂಲಿ ಸಹ ನೀಡಬೇಕೆಂದು ಫಿಕ್ಸ್ ಮಾಡಿದ್ದಾರಂತೆ. ರಾಜ್ಯ ಗಡಿ ಭಾಗದ ಕೊನೆಯಲ್ಲಿರುವ ರಾಯಲ್ಪಾಡು ಪೊಲೀಸ್ ಠಾಣೆ ಆಂಧ್ರದಿಂದ ಬರುವ ವಾಹನಗಳನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಲೇಬೇಕು. ಆದರೆ ಇಲ್ಲಿನ ಪೊಲೀಸರು ತಪಾಸಣೆ ನಡೆಸದೆ ಲಾರಿ ಚಾಲಕರಿಂದ ಹಣ ವಸೂಲಿ ಮಾಡಿ ಬಿಟ್ಟು ಕಳುಹಿಸುತ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ದಂಧೆಕೋರರು ಮರಳು ದಂಧೆ, ಅಕ್ರಮ ಕಲ್ಲುಗಣಿಗಾರಿಕೆ, ರಕ್ತ ಚಂದನವಂತಹ ದಂಧೆಗಳನ್ನು ಯಾವುದೇ ಭಯವಿಲ್ಲದೆ ಮಾಡುತ್ತಾರೆ. ಕೆಲವೊಮ್ಮೆ ಪೊಲೀಸರೇ ದಂಧೆಕೋರರೊಂದಿಗೆ ಶಾಮೀಲಾಗಿ ಅಕ್ರಮ ಸರಕನ್ನು ಎಲ್ಲಿಗೆ ತಲುಪಿಸಬೇಕೆಂದು ಅಲ್ಲಿಗೆ ತಲುಪಿಸುತ್ತಾರೆ. ಇನ್ನು ಈ ದಂಧೆಯಲ್ಲಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿರುವುದಾಗಿ ಶಂಕೆ ವ್ಯಕ್ತವಾಗುತ್ತಿದೆ. ಈ ಬಗ್ಗೆ ಕೋಲಾರ ಎಸ್ಪಿ ರೋಹಿಣಿ ಕಟೋಚ್ ಸಪೆಟ್ ಮಾತನಾಡಿ, ಹಣ ವಸೂಲಿ ಸುದ್ದಿ ನನ್ನ ಗಮನಕ್ಕೆ ಬಂದಿದೆ, ಕೂಡಲೇ ಈ ದಂಧೆಯಲ್ಲಿ ಭಾಗಿಯಾಗಿರುವವರನ್ನ ಅಮಾನತ್ತು ಮಾಡುತ್ತೇನೆಂದ್ರು. ಇಂದು ಬೆಳಗ್ಗೆ ರಾಯಲ್ಪಾಡು ಪೊಲೀಸ್ ಠಾಣೆ ಎಎಸ್ಐ ಓರ್ವ ಪೇದೆ ಸೇರಿದಂತೆ ಹೋಂಗಾರ್ಡ್ ಅಮಾನತ್ತುಗೊಳಿಸಿದ್ದಾರೆ. ಅಮಾನತ್ತುಗೊಳಿಸಿ ಎಂದು ಎಸ್ಪಿ ರೋಹಿಣಿ ಕಟೋಚ್ ಆದೇಶಿಸಿದ್ದಾರೆ. ಎಎಸ್ಐ ಬಾಲ ಆಂಜನಪ್ಪ, ಪೇದೆ ಸುಬ್ರಹ್ಮಣಿ, ಹೋಂಗಾರ್ಡ್ ಲೋಕೇಶ್ ರವರನ್ನು ಅಮಾನತ್ತುಗೊಳಿಸಲಾಗಿದ್ದು, ರಾಯಲ್ಪಾಡು ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ನಟರಾಜು ವಿರುದ್ಧ ಇಲಾಖೆ ತನಿಖೆಗೆ ಶಿಫಾರಸು ಮಾಡಿದ್ದು, ಐಜಿಪಿ ದಯಾನಂದ್ರಿಗೆ ಇಲಾಖೆ ತನಿಖೆ ನಡೆಸಲು ಎಸ್ಪಿ ಪತ್ರ ಬರೆದಿದ್ದಾರೆ. ರಾಯಲ್ಪಾಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಆಂಧ್ರಪ್ರದೇಶ್ ಗಡಿ ಭಾಗದಲ್ಲಿ ಇರುವ ಒಂದು ಚೆಕ್ ಪೋಸ್ಟ್ ಸಂಬಂಧಪಟ್ಟು ಒಂದು ಸುದ್ದಿ ಇವತ್ತು ಬೆಳಗ್ಗೆಯಿಂದ ಪ್ರಸಾರಿತ ಆಗ್ತಾ ಇದೆ. ಅದರಲ್ಲಿ ನಮ್ಮ ಕೆಲವರು ಅಧಿಕಾರಿಗಳು ಮತ್ತು ನಮ್ಮ ಕೆಲ ಸಿಬ್ಬಂದಿಗಳು ಶಾಮೀಲಾಗಿ ಜನರಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ, ಹಾಗೆ ಒಂದು ಸುದ್ದಿ ಸ್ಥಾಪನೆ ಆಗ್ತಾ ಇದೆ. ಅದರ ಸಂಬಂಧಪಟ್ಟು ಈಗಾಗಲೇ ನಾವು ಒಂದು ಇನ್ಕ್ವೈರಿ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಯಾರು ನಮ್ಮವರು ಇದರಲ್ಲಿ ತಪ್ಪಿಸ್ತಾರಾಗ್ತಾರೆ ಅವರ ಅಗೇನ್ಸ್ಟ್ ಆಬ್ವಿಯಸ್ಲಿ ನಾವು ನಿರ್ದಿಷ್ಟ ಕ್ರಮ ತಗೊಳ್ತೀವಿ. ಅದು ಹೊರತುಪಡಿಸಿ ಅದು ಒಂದು ಇಂಪಾರ್ಟೆಂಟ್ ನಮ್ಮ ಎಂಟ್ರಿ ಪಾಯಿಂಟ್ ಇದೆ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಕರ್ನಾಟಕಗೆ. ಸೊ ಅಲ್ಲಿ ಒಂದು ಸುಸಜ್ಜಿತವಾದ ಒಂದು ಚೆಕ್ ಪೋಸ್ಟ್ ಸ್ಥಾಪನೆ ಈಗ ಮಾಡಿಸ್ಬೇಕಾಗತ್ತೆ. ಅದರಲ್ಲಿ ಪ್ರಾಪರ್ ಲೈಟಿಂಗ್, ಸಿ ಸಿ ಟಿ ವಿಸ್ ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳು ಇರುವ ಒಂದು ಚೆಕ್ ಪೋಸ್ಟ್ ಸ್ಥಾಪನೆ ಮಾಡ್ತೀವಿ. ಅಲ್ಲಿ ಇರುವವರೆಗೂ ಏನು ಟೆಂಪರರಿಗಾಗಿ ಏನು ಮಾಡ್ತಾ ಇದ್ದಾರೆ ಅದು ನಾವು ಈಗ. ಇನ್ನು ಈ ಬಗ್ಗೆ ಪ್ರಗತಿ ಟಿವಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಿದ್ದು, ಎಚ್ಚೆತ್ತುಕೊಂಡ ಪೊಲೀಸ್ ಎಸ್ಪಿ ರೋಹಿಣಿ ಕಟೋಚ್ ಪೊಲೀಸರನ್ನು ಅಮಾನತುಗೊಳಿಸಿದ್ದಾರೆ. ಇದು ಪ್ರಗತಿ ಟಿವಿಯ ಇಂಪ್ಯಾಕ್ಟ್ ಆಗಿದೆ.